ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಹಾಗೂ ಗ್ರಾಮ ಪಂಚಾಯತ್ ರಾಜ್ ನೌಕರರುಗಳ ವೃಂದ ಒಕ್ಕೂಟ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ರು. ಸರ್ಕಾರಿ ನೌಕರರ ಸಂಘದ ಶಿರಾ ಉಪಾಧ್ಯಕ್ಷ ಎಸ್ ಶಿವರಾಮ್ ಮಾತನಾಡಿ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಹಾಗೂ ಗ್ರಾಮ ಪಂಚಾಯತ್ ನೌಕರರ ವೃಂದ ಒಕ್ಕೂಟ ತೀರ್ಮಾನಿಸಿದಂತೆ ದಿನಾಂಕ 4-5 ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಬೃಹತ್ ಹೋರಾಟವನ್ನು ನಡೆಸಿದ್ದು, ಈ ಹೋರಾಟದ ಹಿನ್ನೆಲೆಯಲ್ಲಿ ದಿನಾಂಕ 10 ತಾರೀಕಿನಂದು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ವಿಧಾನಸೌಧದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಎಲ್ಲ ಬೇಡಿಕೆಗಳು ಈಡೇರುವ ಆಶಾಭಾವನೆ ಇದ್ದು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟಿಸಬೇಕಾದ ಅಗತ್ಯತೆ ಮತ್ತು ಅನಿವಾರ್ಯತೆಯಿಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಬೃಂದದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಕಲ ಸದಸ್ಯರು ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು 40 ದಿನಗಳಲ್ಲಿ ಕೈಗೊಂಡಿದ್ದೇವೆ. ಅತಿ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ನೌಕರಿಗೆ ಒಂದು ಭದ್ರತೆಯನ್ನು ಸರ್ಕಾರ ನೀಡಬೇಕು ಎಂದು ಅತ್ಯುತ್ತಮ ಇದರ ಜೊತೆಯಲ್ಲಿ ನಮ್ಮ ಎಸ್ಡಿಎ ಕಾರ್ಯದರ್ಶಿಗಳು ಈಗಾಗಲೇ ಸರ್ಕಾರ ನೇಮಕ ಮಾಡಿ ಸುಮಾರು 10-12 ವರ್ಷ ಕಳೆದರೂ ಕೂಡ ಅವರಿಗೆ ಬಡ್ತಿಯನ್ನು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ಮನುಷ್ಯರಿಗೆ ಒಂದೇ ಕೆಲಸದಲ್ಲಿ ದಿನನಿತ್ಯ ಅದೇ ಕೆಲಸವನ್ನು ಮುಂದುವರಿಸಬೇಕಾದ್ರೆ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ಸರ್ಕಾರ ಮನಸ್ಥೈರ್ಯವನ್ನು ಕೊಡುವಂಥ ಒಂದು ಧ್ಯೇಯನ್ನು ಸರ್ಕಾರ ಮಾಡಬೇಕಾಗುತ್ತೆ. ಹಾಗಾಗಿ 10-12 ವರ್ಷ ಒಂದೇ ಹುದ್ದೆಯಲ್ಲಿ ಕೂಡ ಅವರು ಒಂದೇ ಹುದ್ದೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಕನಿಷ್ಠ ನಮ್ಮ ನೇಮಕಾತಿ ವೃಂದ ಆದೇಶದಲ್ಲಿ 3 ವರ್ಷಕ್ಕೆ ಮುಂಬಡ್ತಿಯನ್ನು ಎಸ್ಡಿಎ ಕಾರ್ಯದರ್ಶಿ ಮತ್ತು ಪಿಡಿಒಗಳಿಗೆ ಕೊಡಬೇಕು. ಇಬಿಒ ಸಂಘದ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಮಾತನಾಡಿ, ಕರ ವಸೂಲಿಗಾರ, ಡೇಟಾ ಎಂಟ್ರಿ ಆಪರೇಟರ್, ನೀರುಗಂಟಿಕರಿಗೆ ಇಎಸ್ಐ ಮತ್ತು ಪಿಎಫ್ ಜಾರಿ ಮಾಡಬೇಕು. ಗ್ರೇಡ್ 1 ಕಾರ್ಯದರ್ಶಿಗಳು 7 ವರ್ಷಗಳ ಕರ್ತವ್ಯ ನಿರ್ವಹಿಸಿದವರ ವರ್ಗಾವಣೆಯ ಕರಡು ಅಧಿಸೂಚನೆಯನ್ನು ಹಿಂಪಡೆಯಬೇಕು ಮತ್ತು ಪಂಚಾಯತ್ ಆಡಳಿತ ಸೇವೆ ಜಾರಿಗೊಳಿಸಬೇಕೆಂತ ಆಗ್ರಹಿಸಿದರು. ವಿಶ್ವನಾಥ್ ಅಂತ ಹೇಳಿ, ತುಮಕೂರು ಜಿಲ್ಲಾ ಕ್ಲಕ್ಟಮ್ ಡಾಟಾ ಎಂಟ್ರಿ ನೌಕರರ ಸಂಘದ ಅಧ್ಯಕ್ಷರು. ನಮ್ಮ ಒಂದು ನ್ಯಾಯಯುತ ಬೇಡಿಕೆಗಳು ಏನಿದ್ದಾವೆ, ತಳಮಟ್ಟದಲ್ಲಿ ಕೆಲಸ ಮಾಡ್ತಾಯಿರೋ ನಮ್ಮ ನೌಕರರಿಗೆ 60 ತಿಂಗಳ ವೇತನ, ನಿವೃತ್ತಿ ವೇತನ ಕೊಡೋದು, ಮತ್ತು ಈಗೇನು 50,000 ಆರೋಗ್ಯ ವಿಮೆ ಕೊಟ್ಟಿದ್ದಾರೆ, ಅದನ್ನು 5 ಲಕ್ಷಕ್ಕೆ ಏರಿಸಿರ್ತದೆ, ಮತ್ತು ಎಲ್ಲ ನಮ್ಮ ರಾಜ್ಯ ನೌಕರರಿಗೆ ವೇತನ ಶ್ರೇಣಿಯನ್ನು ನಿಗದಿ ಮಾಡಿ ಈ ಕನಿಷ್ಠ ವೇತನ ಅನ್ನೋದನ್ನು ತೆಗೆದಾಕಿ ಸರ್ಕಾರದ ಕೇಂದ್ರ ನಮಗೆ ವೇತನ ನೀಡುವಂತಾಗ್ತದೆ. ಆಮೇಲೆ ಎಲ್ಲಿ ಈಗೇನು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಎಲ್ಲ ಸಿಬ್ಬಂದಿಗೆ ಒಂದೇ ಇದರಲ್ಲಿ ಅನುಮತಿಯನ್ನು ಕೊಟ್ಟು ಅವ್ರಿಗೆ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು. ಇನ್ನೂ ಹತ್ತು ಹಲವಾರು ಬೇಡಿಕೆಗಳು ಇದ್ದಾವೆ. ನಾವು ಇಎಸ್ಐ ಪಿಎಫ್ನ ಜಾರಿ ಮಾಡಬೇಕು. ನಮ್ಮ ಲೋಕಗಳಿಗೆ ಏನು ಈಗ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲ 5-10 ವರ್ಷ ಆಗಿರೋರೆಲ್ಲ ಇದ್ದಾರೆ, ಅವ್ರಿಗೆ ಮುಂಬಡ್ತಿಯನ್ನು ಕೊಡಬೇಕು. ಆಮೇಲೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಸ್ಡಿಎ ಹುದ್ದೆಯನ್ನು. ಈ ವೇಳೆ ಸಂಘದ ಪ್ರಕಾಶ್ ದೊಡ್ಡೇರಿ, ಶಿವರಾಮಯ್ಯ, ವಿಶ್ವನಾಥ್ ಮತ್ತು ಗ್ರಾಮೀಣಾಭಿವೃದ್ಧಿ ನೌಕರರು, ಪಂಚಾಯತ್ ರಾಜ್ ಇಲಾಖೆಯ ನೌಕರರು, ಗ್ರಾಮ ಪಂಚಾಯಿತಿ ಸದಸ್ಯದ ಒಕ್ಕೂಟದ ಬಳಗದವರು ಭಾಗಿಯಾಗಿದ್ದರು.